ಅಲ್ಲ ಕಣೆ, ಈ ಚಿಂತೆ ಕಾಟಂತೂ ನಾನು ಕಾಣಲಿಲ್ಲ. ಈ ಬಡ್ಡಿ ಮಗ ಬಡ್ಡಿ ಬಂಗಾರಪ್ಪನ ಕಾಟನೇ ಜಾಸ್ತಿ ಆಗೋ. ಪರ್ಗೆಟ್ ನನ್ ಮಗ ಸರಿಲ್ಲ, ಅವ್ನ್ ಬರೋಷ್ಟೊತ್ತಿಗೆ ಏನಾದ್ರೂ ಮಾಡ್ಬೇಕು. ವೀರಭದ್ರ, ಅಯ್ಯೋ ಈ ಪಂಚಾಯತಿಯವ್ರು ಬೇರೆ, ಗೂರ್ಗುನ್ ಕೆಲ್ಸ ಬೇರೆ ಕೊಟ್ಬಿಟ್ಟವ್ರೆ. ಬರ್ಲಿ ಬರ್ಲಿ ನನ್ ಮಗ, ಇದೇ ರಸ್ತೆಯಲ್ಲಿ ಬರ್ಬೇಕು, ಇಲ್ಲೇ ಕಾಯ್ತೀನಿ. ಯಾವಪ್ಪ ಈ ಗೊಂಬೆಗಳು, ಮಾಡ್ಸಿರೋ ಗೊಂಬೆಗಳ ಇಲ್ಲ ನಾಡ್ಕೋ ಕಮ್ಮಿ ಗೊಂಬೆಗಳ? ಓಹೋ, ಗೊತ್ತಾಯ್ತು ಗೊತ್ತಾಯ್ತು, ಮೇಗ್ಲಕೆರೆಯಲ್ಲಿ ನಾಟ್ಕಾಡ್ತಾ ಇರಲ್ಲ ಎಲ್ಲೋ ಸೀನ್ಸರು ಮರ್ತ್ಬಿಟ್ಟು ಹೊರಟೋಗವ್ರೆ. ಇರ್ಲಿ, ಈ ಗೊಂಬೆಗಳನ್ನ ಮುಟ್ಟಿ ಮಜಾ ತಕ್ಕಬಿಡಮ್ಮ. ಇದ್ಯಾವ್ದಪ್ಪ ಇದು? ಕಬ್ಬಿಣ ಇದ್ದಂಗದೆ ಈ ಗೊಂಬೆ. ಓ ಕರಿ ಗೊಂಬೆ, ಪೇಂಟೇ ಮಾಡಿಲ್ಲ. ಅಲ್ಲದೆ ನೋಡು ಬಿಳಿ ಗೊಂಬೆ. ಯಾರು ಇವಳು? ನಮ್ಮ ಮಂಡ್ಯ ಜ್ಯೋತಿ ಕಂಡಂಗೆ ಕಾಣಿಸ್ತಾಳೆ. ಜ್ಯೋತಿ ಯಾಕೆ ಇಲ್ಲೂ ಬಂದಳು? ಜ್ಯೋತಿ ಅಂಕಲು ಏನೇನೋ ಮುಟ್ಟೆ ಮಜ ತಕ್ಕಬಿಡಮ್ಮ. ಈ ಕೆನ್ನೆಯೋ ಚಂಪ ಕಲಿ ಇದ್ದಂಗದೆ. ನಿನ್ನ ತುಟಿಯೋ ರಸಗುಲ್ಲ ಇದ್ದಂಗದೆ. ಆ ಚಂಪ ಕಲಿ ಕೆನ್ನೆಗೆ ಒಂದು ಮುತ್ತು ಕೊಟ್ಟುಬಿಡಮ್ಮ. ಯಾರಪ್ಪ ಇದು? ಹಿಂದೇನು ಯಾರು ಇಲ್ಲ, ಮುಂದೇನು ಯಾರು ಇಲ್ಲ, ಎಲ್ಲೋ ನನ್ನ ಭ್ರಮೆ ಇರಬೇಕು. ಇರ್ಲಿ, ಈ ಸೊಂಟವೋ ಶಿಲ್ಪಾ ಶೆಟ್ಟಿ ಸೊಂಟ ಇದ್ದಂಗದೆ. ಈ ಹೊಟ್ಟೆಯೋ ಪ್ರಿಯಾಂಕಾ ಚೋಪ್ರಾ ಇದ್ದಂಗದೆ. ಈ ಮುಕ್ಕುಗೆ ಈಗಲೂ ಹಿಂದೇನು ಯಾರು ಇಲ್ಲ, ಮುಂದೇನು ಯಾರು ಇಲ್ಲ. ತಡೆ, ಇಲ್ಲಿ ಎಲ್ಲಾರು ಇದ್ದಾರ? ಇಲ್ಲೂ ಯಾರು ಇಲ್ಲ. ಎಲ್ಲ ವೀರಭದ್ರ ಮಾಟ್ ಗೀಟ ಮಾಡಿಸ್ಬಿಟ್ಟಿದ್ದಾನೆ ಹೆಂಗೆ? ಹಲೋ ವೀರು, 5 ನಿಮಿಷ ಏನಾದ್ರು ಅವ್ನ ಮೈ ಮೇಲೆ ನೀನು ಒದ್ದಿಲ್ಲ ಅಂದಿದ್ರೆ ಮಗ ಬಡ್ಡಿ ಮಗ ಸಿಕ್ತು ಚಾನ್ಸ್ ಅಂತ ಕೈ ಎಲ್ಲೆಲ್ಲೋ ಹಾಕ್ಬಿಡೋನು ಕಲ. ಒಬ್ಬ ಇಷ್ಟು ಬರ್ಗೆಟ್ ಇರ್ತಾನೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ ಕಲ. ಏನಂತ ಹಂಗ ಬೇಡಪ್ಪ, ಫಸ್ಟ್ ಇಲ್ಲಿಂದ ಹೊಂಟೋಗನ ಬಂದ್ಗಿಂದ. ಏನ್ರಿ ಮಾತಾಡ್ತಿದ್ದೀರಾ? ಸಡನ್ ಆಗಿ ಬಂದು 5,000 ಹಣ ಕೊಡು ಅಂದ್ರೆ
ನಾನಿಲ್ಲಿಂದ ಕೊಡ್ಲಿ ನೋಡಿ, ನನ್ನ ಹತ್ರ ಹಣನೂ ಇಲ್ಲ ಏನೂ ಇಲ್ಲ, ದಯವಿಟ್ಟು ಹಣನ ಮಾತ್ರ ಕೇಳಬೇಡಿ. ಇಲ್ಲಾಗಿಲ್ಲ ಅಂತ ಹೇಳ್ಬೇಡ, ದೊಡ್ಡ ಡಾಕ್ಟರನೇ ನಿನ್ ಮದ್ವೆ ಆಗಿರೋದು, ದುಡ್ಡುಗೋಸ್ಕರನೇ ನಿನ್ ಕೊಳ್ಳ ತಾಲೆ ಕಟ್ಟಿರೋದು. ದುಡ್ಡಿಲ್ಲ ಅಂದ್ರೆ ಈ ತಾಲೆ ಬಿಚ್ಕೊಡು. ಏನ್ರಿ ಮಾತಾಡ್ತಿದ್ದೀರಾ, ನಿಮಗೆ ತಲೆಗಿಲ್ಲ ಏನಾದ್ರೂ ಕೆಟ್ಟಿದ್ಯಾ ಹೇಗೆ? ನೋಡಿ, ಅಗ್ನಿ ಸಾಕ್ಷಿಯಾಗಿ ಎಲ್ಲರ ಮುಂದೆ ಕಟ್ಟಿರೋ ತಾಳಿನ ಏನು ಯೋಚನೆ ಮಾಡಿದೆ, ಹಿಂದೆ ಮುಂದೆ ತಿಳಿದೆ, ಬಿಚ್ಕೊಡು ಅಂತ ಹೇಳ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವೇನ್ರಿ? ನೋಡಿ, ನೀವು ಏನು ಕೇಳಿದ್ರು ಅಷ್ಟೇ, ಎಷ್ಟು ಬೇಡಿದ್ರು ಅಂದರೆ ನಾನು ಮಾತ್ರ ಇದನ್ನ ಕೊಡಲ್ಲ ಅಂದರೆ ಕೊಡಲ್ಲ. ಯಾರಿಗೆ ಬೇಕು ನಿನ್ನ ಪ್ರಾಣ, ಬಿಚ್ಕೊಡೆ. ಇಲ್ಲ ರೀ ನೋಡಿ, ನೀವು ಎಷ್ಟೇ ಕಾಡಿ ಬೇಡಿ ಕೇಳಿದ್ರು ಅಷ್ಟೇ, ನನ್ನ ಪ್ರಾಣ ಬೇಕಾದರೆ ಕೊಟ್ಟು ಬಿಡ್ತೀನಿ, ಆದರೆ ಅಗ್ನಿ ಸಾಕ್ಷಿಯಾಗಿ ಎಲ್ಲರ ಮುಂದೆ ಕಟ್ಟಿರೋ ಈ ತಾಳಿನ ಮಾತ್ರ ನನ್ನ ಪ್ರಾಣ ಹೋದರೂ ಕೊಡಲ್ಲ ಅಂದರೆ ಕೊಡಲ್ಲ. ಕೊರಳಿನ ನಡುವೆ ಹೊಳೆಯುವ ತಾಳಿ, ಕೊರಳಿನ ನಡುವೆ ಹೊಳೆಯುವ ತಾಳಿ, ಹೆಣ್ಣಿಗೆ ಅಂದ ನೀಡುವ ತಾಳಿ, ಅರಿಶಿನ ಕುಂಕುಮ ಧರಿಸುತ್ತಲಿರಲು ಹೆಣ್ಣಿನ ಕತ್ತಲ್ಲಿ ಇರಬೇಕು ತಾಳಿ, ತಾಳಿ ತಾಳಿ ಚಿನ್ನದ ತಾಳಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ, ಓ ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ. ಏನಿದ್ರೆ ತಾಳಿನ ಹಾಗೆಲ್ಲ ಮಾತಾಡ್ತಾರೆ, ತಾಳಿ ತಾಳಿಗೆ ಆದಂತ ಗೌರವ ಇದೆ, ಅದಕ್ಕೆ ಆದಂತ ಗೌರವನು ಇದೆ, ತಾಳಿ ಅದನ್ನ ಆ ರೀತಿ ತಿರುಗಿಸಿದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ, ಹಾಗೆಲ್ಲ ಮಾಡಬಾರ್ದು ರೀ. ನಿಮ್ ತಮ್ಮಯ್ಯ ಅಂತೀರಿ, ನನ್ನ ಪ್ರಾಣ ಬೇಕಾದ್ರೂ ತೆಗೆದ್ಬಿಡಿ, ಆದ್ರೆ ನೀವು ಕಟ್ಟಿರೋ ತಾಳಿನ ಮಾತ್ರ ಹಾಕಿ ತಗೋಬೇಡಿ, ನಿಮ್ ತಮ್ಮಯ್ಯ ಅಂತೀರಿ ಅಲ್ಲೇ. ಮಾಂಗಲ್ಯವೆಂಬ ಪದವು ಶ್ರೀಮತಿಗೆ ಸಿರಿಯ ವರವು, ಸಿಂಧೂರ ಅವಳ ಉಸಿರು, ತಂದುಗೆಯ ಪತಿಯ ಹೆಸರು. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಇವಳ ಒಡವೆ, ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಇವಳ ಒಡವೆ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು, ಸಿಂಧೂರವಳ ಹೆಸರು, ಅಂದುಗೆ ಪತಿಯ ಉಸಿರು. ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ? ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ ಕೊಟ್ಟು ನನ್ನ ತಾಯಿಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ? ಚೀಲ ಹಾಳಾದ್ರು ನಿಮ್ ಜೊತೆ ಬಾಳ್ತೀರಿ ಅಂತ ನಿಮ್ಮನ್ನು ನಂಬಿ ಬಂದದಕ್ಕೆ ನೀವು ಕೊಡ್ತಾ ಇರೋ ಉಡುಗೊರೆ ಇದೆ ನೋಡ್ರಿ. ಎಲ್ಲರ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟು, ನನ್ನ ಕೊನೆ ಉಸಿರಿರೋವರೆಗೂ ನೋಡ್ಕೊಳ್ತೀರಿ ಅಂತ ಹೇಳಿ ಇದನ್ನೆಲ್ಲ ತಾಳಿನ ಕಿತ್ಕೊಂಡು ಹೋಗಿದ್ದೀರಲ್ಲ, ಅದ್ರಲ್ಲಿ ಮತ್ತೆ ಹಾಗೆ ಹೇಳ್ರಿ ಆಯ್ತು. ಇಲ್ಲ ಇಲ್ಲ ಅಡ್ಡ ಬಂತು, ನನ್ನ ಮಗಳು ಸರ ಎಲ್ಲಿ ಅಂತ ಕೇಳಿದ್ರೆ ನಾನೇನಂತ ಉತ್ತರ ಹೇಳಿ, ನಾನೇನಂತ ಉತ್ತರ ಹೇಳಿ? ಇಲ್ಲ ಅಣ್ಣ ಬಂದು ಕೇಳಿ ಕೇಳ್ತಾನೆ, ಅದಕ್ಕಿಂತ ಮುಚ್ಚೆ
ಹೋಗಿ ಅರ್ಶಿನ ದಾರನ ಕಟ್ಕೊಂಡ್ ಬರ್ತೀರಿ. ದಾರ ದಾರ ಅರಿಶಿನ ದಾರ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ಓ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ಯಾಕಮ್ಮ ಏನಾಯ್ತು? ಸೀತಾ ಯಾಕಮ್ಮ ಅಳ್ತಾ ಇದ್ದೀಯಾ? ಅಣ್ಣ ಏನೇನು ತಂಗಿ ಜೀವನದಲ್ಲಿ ಈ ಕಣ್ಣೀರೇನು ಹೊಸ್ತಲ್ಲಣ್ಣ. ಪ್ರತಿನಿತ್ಯ ನನ್ನ ಹಣೆ ಬರದಲ್ಲಿ ಆ ದೇವರು ಕಣ್ಣೀರು ಹಾಕ್ತಾನೆ ಜೀವನ ಮಾಡಬೇಕು ಅಂತ ಬರ್ತಿರ್ಬೇಕಾದ್ರೆ ಅದನ್ನ ಯಾರಿಂದ ತಾನೇ ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತಣ್ಣ? ಜೀವನ ಪೂರ್ತಿ ಕಣ್ಣೀರು ಹಾಕ್ತಾನೆ ಜೀವನ ಸಾಗಿಸ್ಬೇಕು ಅಂತ ಆ ಬ್ರಹ್ಮ ಬರ್ತಿರ್ಬೇಕಾದ್ರೆ ಆದರೆ ಯಾರಿದ್ದರೂ ಸಹಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಮ್ಮ ಏನಾಯ್ತು? ಸೀತಾ ನಿನ್ನ ಕುರಳ ಮಾಂಗಲ್ಯ ಏನಾಯ್ತಮ್ಮ? ಅಣ್ಣ ಅದು 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 ಅಂದ್ರೆ ಏನಮ್ಮ? ಅಣ್ಣ ಅದನ್ನ ನನ್ನ ಗಂಡ ನನ್ನ ಗಂಡನ ನನ್ನ ಕುತ್ಕೆಯಿಂದ ಕಿತ್ಕೊಂಡು ಹೋಗ್ಬಿಟ್ರಣ್ಣ. ಅದೇ ಕೊರಳ ಮಾಂಗಲ್ಯವನ್ನೇ ಕಿತ್ಕೊಂಡು ಕುಡಿಯೋ ಬಂದೇ ಅವನು ಮನುಷ್ಯನಲ್ಲಮ್ಮ ಮನುಷ್ಯನಲ್ಲ. ವಿಧಿ ಇಲ್ಲದೆ ವಿಧಿ ವಿಲಾಸದಿಂದ ಪಾಪಿ ನಿನ್ ಜೀವನನೇ ವಿಧಿ ಇಲ್ಲದೆ ನಾನು ನಿನ್ನನ್ನು ಅವನು ಕೊಟ್ಟು ಮದುವೆ ಮಾಡ್ಬಿಟ್ಟು ತಪ್ಪಾಗುತ್ತೆ. ಹೇ ದೇವ್ರೇ ನನ್ ತಂಗಿ ಏನ್ ಅಪರಾಧ ಮಾಡಿದ್ಲು ಅಂತ ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದೀಯಪ್ಪ. ದಿನನಿತ್ಯ ನಿನ್ನ ಪೂಜೆ ಮಾಡುದ್ದೆ ಅವಳು ತಪ್ಪಾಯ್ತಾ? ಸೀತಾ ನಡೆದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಬಾ ನಮ್ಮ ಮನೆಗೆ ಹೋಗೋಣ. ನಿನ್ನ ಹೂ ಒಂಥರ ಜೋಪಾನ ಮಾಡಿ ನಾನ್ ಸಾಕ್ತೀನಿ ಬಮ್ಮ. ಕೊಟ್ಟು ಹೆಣ್ಣು ಕುಲದವರೆಗೆ ಅಂತಾರೆ. ಎಷ್ಟೇ ಕಷ್ಟ ಬಂದ್ರು ಕಂಡರ ಮನೆಯಲ್ಲಿನೇ ಬಾಳಿ ಬದುಕಬೇಕು ಅದು ಕೊಟ್ಟ ಹೆಣ್ಣಿನ ಸಂಪ್ರದಾಯ. ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಪ್ರಾಣ ಹೋಗುವಂತ ಸ್ಥಿತಿ ಬಂದ್ರು ನನ್ನ ಗಂಡನ ಮನೆಯಲ್ಲಿಯೇ ಬಾಳಿ ಬದುಕ್ತೇನೆ. ದಯವಿಟ್ಟು ದಯವಿಟ್ಟು ನನ್ನನ್ನ ನನ್ನ ತವ್ರ ಮನೆ ಕರಿಬೇಡಣ್ಣ. ನಮ್ಮ ಎಷ್ಟೇ ಅಂಗಲಾಚೆ ಕರೆದ್ರು ಅಷ್ಟೇ ನಾನ್ ಬರಲ್ಲ ಅಂದ್ರೆ ಬರಲ್ಲ. ಆಟ ಮಾಡ್ಬೇಡ ಬಾ. ನಾನು ಕರಿಬೇಡಣ್ಣ.